ಟೀ ಕುಡಿದು ಹೊರಟ್ವಿ. ಈಗ ಟೀ ಆಯಿತು, ಟೀ ಆಯಿತು, ತಿಂಡಿ ಆಯಿತು, ಇನ್ನು ಹೊರಟ್ರೆ ಸೀದಾ ಪ್ಲೇಸಿಗೆ ಹೋಗು ಅಂತ ಹೇಳಿದ್ದೀನಿ. ನೀನು ಮಾಡ್ತಾರೆ ಹೇ ಇಕ್ಕತ್ತ ಅಮ್ಮ. ಹಿರೇಬೈಲ್, ಹಿರೇಬೈಲ್ ರೋಡ್ ಯಾರಂತಾನೆ ಗೊತ್ತಿಲ್ಲ, ಸುಮ್ಮನೆ ನಮಸ್ಕಾರ ಹುಟ್ಟಿದ್ದು ಅಷ್ಟೇ. ಓಹ್ ಕಾಲ್ ಮಾಡ್ತೀನಿ, ಓಹ್ ನನಗೆ ಕಾಲ್ ಮಾಡಬೇಕಿತ್ತು ಅಂತ ಕಾಲೇ ಮಾಡಿ. ಛೇ ಸಂತೋಷ್, ದಿಲ್ಲಿ ಮಾಡೋಕ್ಕಂತ ಮೊದಲು ಗಾಡಿ ಭಾರಿ ಹೊಡಿತಾ ಇದ್ದಾನೆ ನನ್ನ ಮಗ, ಈಗ ನೋಡಿ ಸ್ಲೋ ಆಗಿಬಿಟ್ಟ. ಹಿಂದ್ಗಡೆ ಹಿಂದ್ಗಡೆ ಅವನು ಸ್ಲೋ ಆಗಿದ್ದಾನೆ, ಮುಂದ್ಗಡೆ ಅವನು ಸಹ ಸ್ಲೋ ಆಗಿದ್ದೀನಿ. ಇವರು ಇಷ್ಟು ಸ್ಲೋ ಆದರೆ ಒಂದು ನಾನು ಸ್ಪೀಡಾಗಿ ಹೋಗ್ಬೇಕು, ಯಾಕಂದರೆ ನನಗೆ ಒಂದು 50-40 ಬೇಕೇ ಬೇಕು. ಯಾಕಂದರೆ ನನ್ನ ಟಾಪ್ ಹೊಡಿಬೇಕಂದ್ರೆ 50 ಬೇಕೇ ಬೇಕು, 50 ಅಲ್ಲಾದರೆ 40, ಇಲ್ಲಾಂದರೆ ಟಾಪ್ ಆ್ಯಂಡ್ ಟಾಪ್ ಹೊಡಿಯೋಕ್ಕಾಗಲ್ಲ, ನನ್ನ ಸಹ ಕಷ್ಟ ಆಗುತ್ತೆ ನೋಡಿ. ಅವನು ಇಲ್ಲ ನೋಡಿ, ಈ ತುಂಬ ಹಿಂದೆ ಇದ್ದಾನೆ ಅವನು. ತುಂಬ 16 ಕಿಲೋಮೀಟ್ರ್ ಅಂತ ಹೇಳ್ತಾರೆ ಅಲ್ಲಿಂದ, 16 ಕಿಲೋಮೀಟ್ರ್ ಜಾಸ್ತಿ ಅಂತ. ಇದು ಪ್ಲೇಸ್ ರೋಡ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇವನು ಹೋಗ್ತಾ ಇದ್ದಾನೆ, ಗೊತ್ತಿರೋ ಅವನು ಹಿಂದೆ ಇದ್ದಾನೆ. ಗೂಗಲ್ ಮ್ಯಾಪ್ ಹಾಕು ಅಂದರೆ ಏನು ಇವರು ಎರಡೆರಡು ಪ್ಲೇಸ್ ಹೇಳ್ತಾರೆ. ಒಮ್ಮೆ ರಾಣಿ ಎಚ್ಚರೆ ಬರ್ಜ ಅಲ್ಲಿ ಹೊಡಿಬಾರ್ದು ಅಂದ್ರೆ ಹೊಡಿತಾರೆ. ಹೆಂಗ್ ಹೊಡಿತಾವೆ ಏ? ರೋಡ್ ಗೊತ್ತಣ್ಣ, ರೋಡ್ ಗೊತ್ತಣ್ಣ. ಹಾಂ ಅದೇ ಗೊತ್ತಲ್ಲದ ರವಿ, ಗೂಗಲ್ ಮ್ಯಾಪ್ ಮಾಡ್ಗಾರ ಇಲ್ಲಿ ಈ ಕಡೆದು ಪ್ಲೇಸ್ ಅಲ್ಲ. ಇವರು ಅವ್ರಿಗೂ ಗೊತ್ತು, ಆದರೆ ಈ ಪ್ಲೇಸ್ ಗೊತ್ತಿರೋದು ಅವ್ರಿಗೊಬ್ಬ. ನನಗೆ ಗೊತ್ತಿದೆ ಅಲ್ಲಿ ಪರಿಚಯ ಇದೆ, ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ಈಗ ನೋಡಬೇಕು ಏನು ಅಂತ, ಹಾಗಾಗಿ ಅವ್ರು ನನ್ನ ಮುಂದೆ ಕಳಿಸಿದ್ದು. ಗೂಗಲ್ ಮ್ಯಾಪಲ್ಲಿ ಹೋಗ್ಬೋದು, ಆದರೆ ನಾವು ಗೂಗಲ್ ಮ್ಯಾಪ್ ಹಾಕಿಲ್ಲ. ಏನಲ್ವ, ಎಲ್ಲ ಮುಂದೆ ಲೆಫ್ಟ್ ಹೊಡಿಬೇಕಂತೆ, ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದಾನಂತೆ. ಹೇಳ್ತಾ ಇದ್ದಾನೆ ಮುಂದೆಯಿಂದಾನೆ ಸಿಗ್ನಲ್ ಕೊಟ್ಟು. ರನಿಚ್ಚೆರಿ ರನಿಚ್ಚೆರಿ ಹೊಡಿಯುವ ಎಷ್ಟು ಜನ ಮೊದಲು ರಾಣಿಚ್ಚೇರಿ, ನಮಗಿಂತ ಮೊದಲು ತುಂಬ ಜನ ನೋಡಿರ್ಬೋದು. ನೋಡಿ ಅವರು ಎಲ್ಲ ಕಮೆಂಟ್ ಮಾಡಿ ಹೇಳಿ ರಾಣಿಚ್ಚೇರಿ ನೋಡಿದೆ ಅವರೆಲ್ಲ. ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಪ್ಲೇಸ್ ನಮಗೆ.
ನಮಗೊಂದು ಅಷ್ಟೊಂದು ಪ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಅಲ್ಲಿ ಹೇಗೆ. ಆದರೆ ನಾನು ಅಲ್ಲಿ ಹೋದ್ಮೇಲೆ ನೋಡಿದ್ಮೇಲೆ ಎಕ್ಸ್ಪ್ಲೇನ್ ಮಾಡಬಹುದು. ಆದರೆ ನೀವು ನಮಗಿಂತ ಸ್ವಲ್ಪ ಹೆಚ್ಚು ಜಾಸ್ತಿ ಗೊತ್ತಿರುವವರು ನೀವು ಇದು ಇರ್ಬೋದು. ಅದಕ್ಕೆ ನೀವು ಹೇಳಿ, ಕಮೆಂಟ್ ಮಾಡಿ. ಮುಂದೆ ಯಾರಾದರೂ ಹೋಗೋರು ಪ್ಲ್ಯಾನ್ ಇದ್ದರೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಅಲ್ಲಿ ಈ ಥರ ಇದೆ, ಈ ಥರ ಇದೆ ಅಂತ. ಅಲ್ಲಿ ಓಡಿ ತುಂಬ ರೈಡ್ ಮಾಡಬೇಕಂತ ಪ್ಲ್ಯಾನಲ್ಲೇ ಇದೆ, ಯಾವ ತೊಡೀತೀನಿ ಅಂತ ಗೊತ್ತಿಲ್ಲ. ಇಲ್ಲಿಗೆ ನೋಡಿ ಇವತ್ತು ಯೋಗ ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಹಿರೇಚೂರಿಗೆ ಬರ್ತೀನಂತ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಸಡನ್ನಾಗಿ ಹೊರಟು ಬಂದ್ವಿ. ಮೊನ್ನೆ ಈಗೇನು ನೆಕ್ಸ್ಟ್ ರೆಸಾರ್ಟು ಹೋಗ್ತೀವಿ ಅಂತ, ಯಾವುದೋ ರೆಸಾರ್ಟ್ ಹೇಳ್ತಾ ಇದ್ರು ಅವಾಗ ರೆಸಾರ್ಟ್ ಹೋಗುವ ಅಂತ. ನಮ್ದೇನಿಲ್ಲ, ನಾ ಅವ್ರು ಪ್ಲ್ಯಾನ್ ಮಾಡಿದ ಕಡೆ ನಾನು ಹೋಗುದು ಅಷ್ಟೇ. ಯಾಕಂದರೆ ಬಜೆಟಲ್ಲಿ ಅವ್ರದೇ, ಅವ್ರ ಬಜೆಟಲ್ಲಿ ನಾನು ಬಂದಿದ್ದು, ನನ್ನ ಬಜೆಟಲ್ಲೆಲ್ಲ ಅವ್ರದೇ ಬಜೆಟ್ಟೆಲ್ಲ. ನಾನು ನೆಕ್ಸ್ಟ್ ರೈಡ್ ಮಾಡೋದು ಮತ್ತು ನನ್ನ ಖರ್ಚಿ ಖರ್ಚೆಲ್ಲ ನೋಡ್ಕೊಂಡಷ್ಟೇ. ಮತ್ತು ರೂಮ್ ಬಜೆಟ್ಟು ಮತ್ತು ರೆಸಾರ್ಟ್ ಬಜೆಟ್ ಎಲ್ಲ ಅವ್ರದೇ. ರೆಸಾರ್ಟ್ ಹೋದ್ರಿ, ರೆಸಾರ್ಟ್ ಹೋಗು ಅಷ್ಟೊಂದು ಇದಿಲ್ಲ, ಯಾಕಂದರೆ ಇವತ್ತು ನೈಟೇ ನಾವು ವಾಪಸ್ ಹೋಗ್ತೀವಿ ಅಂತ. ಕೆಲಸದ ಮೇಲೆ ಸ್ವಲ್ಪ ಕೆಲಸ ಇದೆ, ಮತ್ತು ಏನು ತುಂಬ ಇಲ್ಲಿ ಫೋನ್ ಬರ್ತಾಯಿದೆ ಆವಾಗಲಿಂದ. ಕಾಲೇಜಲ್ಲಿ ಏನು ವರ್ಕ್ ಮಾಡ್ತಾಯಿದ್ದಾನೆ, ಅದಕ್ಕೆ ಹೋಗ್ಲೇಬೇಕಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಅವ್ನು ಹೋಗ್ಲೇಬೇಕಂತೆ. ಅದಕ್ಕೋಸ್ಕರ ಇವತ್ತು ನಾವು ನೈಟ್ ಹೊರ ಹೋಗ್ತೀವಿ ವಾಪಸ್ ಆಲ್ಮೋಸ್ಟ್. ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಎಲ್ಲ ಅರ್ಜೆಂಟ್ ಇದೆ ಅಂತೆ. ಮುಂದೆ ಮಿತ್ತ ಕೀರಾಗ ಒಂದು ರೆಸಾರ್ಟ್ ಅತ್ತ.